ನೀವೆಲ್ಲ ಏನ್ ಮಾಡ್ತೀರಾ ಅಂತ, ನೀವೆಲ್ಲ ಬದಲಾವಣೆ ಮಾಡ್ಬೇಕು. ಆಕ್ಚುಲಿ ಯಂಗ್ಸ್ಟರ್ಸ್ ಹದಿನೆಂಟು ಪದಗಳನ್ನ ಬರ್ಕೊಂಬರಕ್ಕೆ ಹೇಳಿದ್ರ, ಹದಿನೆಂಟು ಪದ ಪರ್ಟಿಕ್ಯುಲರ್ ಆಗಿ ಇಲ್ಲಪ್ಪ, ಹದಿನೆಂಟು ಪದಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಅವರಿಂದ, ನೀವು ನಿರೀಕ್ಷೆ ಮಾಡ್ತಾರ? ಏನಿಲ್ಲ, ವಿಚಾರವಂತರ ಆಗ್ಬೇಕಷ್ಟೇ. ಆಕ್ಚುಲಿ ಏನಾಗಿದೆ ಗೊತ್ತಾ, ಏನ್ ನಮ್ಗೆ ಏನೋ ನನಗೇನು ಗೊತ್ತಿಲ್ಲ ಅನ್ನೋದು ತಲೆಯೊಳಗೆ ಕುತ್ಕೊಂಡ್ಬಿಟ್ಟಿದೆ ಎಲ್ಲರಿಗೂ. ನಾನು ದಡ್ಡ ಅನ್ನೋದು ಸ್ವಲ್ಪ ಅದನ್ನು ಬದಲಾವಣೆ ಮಾಡ್ಬೇಕು. ನೀವು ಬುದ್ಧಿವಂತರು ಅಂತ ಹೇಳ್ಬೇಕು ಇವಾಗ ಅಷ್ಟೇ. ಇಲ್ಲಮ್ಮ, ಖಂಡಿತ ನನಗೂ ಅನ್ನಿಸ್ತು ಅದು. ನಾನು ಕಬ್ಜಾ ಮಾಡ್ದಾಗಿಂದ ಏನೋ ನಾನು ಅವ್ರಿಗೆ ಹೇಳ್ತಾನೆ ಬಂದೆ, ದಯವಿಟ್ಟು ಟೀಸರ್ ಮಾತ್ರ ಬಿಡಿ, ಫಿಲಮ್ ರಿಲೀಸ್ ಆದಾಗ ಬಿಡಿ. ಯಾಕಂದ್ರೆ ಅದ್ರದ್ದು ನಿಮ್ಗೆ ಗೊತ್ತಿಲ್ಲ ಎಷ್ಟು ಪವರ್ ಇದೆ ಅಂತ ಹೇಳ್ತಾನೆ ಬರ್ತಾ ಇದ್ದೆ. ಸೊ ಅದಕ್ಕೆ ಅವರು ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಕರೆಕ್ಟ್ ಟೈಮ್ ಬಿಟ್ಟರೆ ಇನ್ನೊಂದು 2 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆದ ಮೋಸ್ಟ್ಲಿ ಡಿಸೆಂಬರಲ್ಲಿ ಕರೆಕ್ಟ್ ಟೈಮ್ಗೆ ಬಿಟ್ಟಿದ್ದಾರೆ. ನೀವೆಲ್ಲ ನೋಡಿದ್ದೀರ ಅದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪಿಕ್ಚರ್ನ ಅಂತ, ಅಷ್ಟು ಮೇಕಿಂಗ್ ಆ ಲೆವೆಲಿಗೆ ಮಾಡಿದ್ದಾರೆ. ಪಾಪ ಇವನು ತುಂಬ ಜನ ಕೆಲವರು KGF ಗೋಲಿಸ್ತಾ ಇದ್ದಾರೆ, ಒಂಥರ ಸಂತೋಷನೇ ಅದು KGF ಗೋಲಿಸೋದು. ಯಾಕಂದ್ರೆ KGF ಥರ ಒಂದು ಸಿನಿಮಾ ಇನ್ನೊಂದು ಮಾಡ್ತೀವಿ ಕನ್ನಡದಲ್ಲಿ ಅಂದರೆ ಹೆಮ್ಮೆ ಪಡೋ ವಿಚಾರ ಅದು. ಇರಲಿ, ಅದೊಂದು ದೊಡ್ಡ ವಿಷಯ ಆ್ಯಕ್ಚುಲಿ ಅಂತ ಕಂಪ್ಯಾರಿಸನ್ ಕೂಡ ಇದೆ ಸರ್. ಅಲ್ಲ, ಅದೇನು ಮಾಡೋಕ್ಕಲ್ಲ, ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಅದು ಬೇರೆಯೇ ಸಬ್ಜೆಕ್ಟು, ಇದು ಬೇರೆಯೇ ಸಬ್ಜೆಕ್ಟು ಅಂತ. ಬಟ್ ಮೇಕಿಂಗ್ ವೈಸು ಸ್ವಲ್ಪ ಏನೋ ಸೆಟ್ಸು ಗಿಟ್ಸು ಆ ಗ್ರ್ಯಾಂಜರ್ ಎಲ್ಲ ಹಂಗೆ ಕಾಣಿಸುತ್ತೆ ಆ್ಯಕ್ಚುಲಿ ಎಲ್ಲ. ಖಂಡಿತ ಖಂಡಿತ, ವರ್ಲ್ಡಲ್ಲಿ ಟಾಪ್ 50 ಡೈರೆಕ್ಟರ್ಲಿ ನೀವು ಒಳ್ಳೆ ಸ್ಥಾನದಲ್ಲಿದ್ದೀರಾ. IMDB ರೇಟಿಂಗ್ಸಲ್ಲೂ ಕೂಡ ನಿಮ್ಮ ಸಿನಿ ಜರ್ನಿಯನ್ನು ಒಂದ್ಸರಿ ನೋಡಿದಾಗ ಏನನ್ಸುತ್ತೆ ಸರ್, ಇಷ್ಟು ದೂರ ಬಂದಿರಾ, ಇಷ್ಟೆಲ್ಲ ಒಳ್ಳೆ ಸಿನಿಮಾಗಳನ್ನು? ನಿಜ ಹೇಳ, ಇನ್ನು ಒಂದು ಸ್ಟೆಪ್ಪು ಇಟ್ಟೇ ಇಲ್ಲ ಅನ್ಸುತ್ತೆ ನನಗೆ ಇಲ್ಲಿ ನಿಂತ್ಕೊಂಡು ನೋಡಿದಾಗ. ಇನ್ನು ಹಳೇದೆಲ್ಲ ಬಿಟ್ಬಿಡಿ, ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಈ UI ಅದೇ ಥರ ಒಂದು